ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಜಮೀನಿನಲ್ಲಿ ಬರುವಂತಹ ಖರಾಬು ಎಂದರೇನು, ಅಖರಾಬು ಎಂದರೇನು, ಬ ಖರಾಬು ಎಂದರೇನು, ಖರಾಬು ಜಮೀನನ್ನು ಸಕ್ರಮ ಮಾಡ್ಕೊಳ್ಬಹುದಾ, ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಷನ್ಸ್ ಬರುತ್ತೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಇದೆ. ಆನ್ಲೈನ್ ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ. ಪೇ ಮಾಡಿ ಲೀಗಲ್ ಅಡ್ವೈಸನ್ನು ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೈತರಾಗಿರ್ಬೋದು ಅಥವಾ ಜಮೀನು ಇದ್ದಂತಹ ಪ್ರತಿಯೊಬ್ಬರು ಕೂಡ ಪ್ರಾಪರ್ಟಿಗೆ ಸಂಬಂಧಿತ ಎಲ್ಲಾ ವಿಷಯವನ್ನ ತಿಳ್ಕೊಂಡಿರ್ಬೇಕಾಗತ್ತೆ. ಈಗ ರೈತನ ಜಮೀನಿನ ಸುತ್ತಮುತ್ತ ಅಥವಾ ಪಕ್ಕದಲ್ಲೇ ಆಗಿರ್ಬೋದು ಅಖರಾಬು ಮತ್ತು ಬ ಖರಾಬು ಜಮೀನು ಆಲ್ಮೋಸ್ಟ್ ಇರುತ್ತೆ. ಈ ಖರಾಬು ಜಮೀನು ಅಂದ್ರೆ ಇದಕ್ಕೆ ಪೂಟ್ ಖರಾಬ್ ಅಂತ ಕೂಡ ಹೇಳ್ತಾರೆ. ಉಳುಮೆಗೆ ಯೋಗ್ಯವಲ್ಲದ ಮತ್ತು ವ್ಯವಸಾಯ ಮಾಡೋದಕ್ಕೆ ಬರದಂತಹ ಭೂಮಿಯನ್ನ ಖರಾಬ್ ಜಮೀನು ಅಂತ ಕರೆಯಲಾಗುತ್ತೆ. ಇಂತಹ ಜಮೀನು ಊರ ಹೊರಗಡೆ ಇರೋದು ಜಾಸ್ತಿ. ಈ ಖರಾಬ್ ಜಮೀನಿನಲ್ಲಿ ಎರಡು ವಿಧಗಳು ಇರ್ತವೆ, ಅಖರಾಬು ಮತ್ತು ಬ ಖರಾಬು ಅಂತ ಹೇಳಿ. ಜಮೀನಿನಲ್ಲಿರುವ ಉಳುಮೆಗೆ ಯೋಗ್ಯವಲ್ಲದ ಜಮೀನನ್ನ ಅಖರಾಬು ಜಮೀನು ಅಂತ ಕರೆಯಲಾಗುತ್ತೆ. ಈ ಜಮೀನಿನ ವಿಸ್ತೀರ್ಣ ಮತ್ತು ನಕಾಶ ಎಲ್ಲವೂ ಕೂಡ ಇರುತ್ತೆ. ಆದ್ರೆ ಸರ್ಕಾರದ ಅಧೀನದಲ್ಲಿರುವುದರಿಂದ ಕೃಷಿ ಮಾಡಲಿಕ್ಕೆ ಈ ಜಮೀನು ಯೋಗ್ಯವಲ್ಲದ ಕಾರಣ ಇದಕ್ಕೆ ತೆರಿಗೆ ಅಂದ್ರೆ ಟ್ಯಾಕ್ಸ್ ಕೂಡ ಇರೋದಿಲ್ಲ. ಉದಾಹರಣೆಗೆ ಜಮೀನಿನ ಪಕ್ಕದಲ್ಲಿರುವಂತಹ ಗುಡ್ಡಗಳಾಗಿರ್ಬೋದು, ಚಿಕ್ಕ ಚಿಕ್ಕ ಗುಡ್ಡಗಳಿರ್ತವೆ ಅವು, ಮತ್ತೆ ನಾಲೆ ಆಗಿರ್ಬೋದು, ಕೋರ್ಕಲ್ಲು ಮತ್ತೆ ಕರಿಕಲ್ಲು, ಪಾಳು ಭೂಮಿ, ಇವೆಲ್ಲವೂ ಕೂಡ ಅಖರಾಬು ಜಮೀನಿನಲ್ಲಿ ಬರುವಂತದ್ದು. ನಿಮ್ಮ ಜಮೀನಿನಲ್ಲಿರುವ ಅಖರಾಬು ಜಮೀನನ್ನು ಸರಿಪಡಿಸಿ ಉಳುಮೆ ಮಾಡಬೇಕು ಅಂತಂದ್ರೆ ನಿಮ್ಮ ಗ್ರಾಮ ಪಂಚಾಯಿತಿ ಅಥವಾ ವಿಲೇಜ್ ಅಕೌಂಟೆಂಟ್ ಅನ್ನ ಭೇಟಿಯಾಗಿ ವಿಚಾರಿಸಬಹುದು. ಈಗ ಆಸ್ತಿಯನ್ನ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ RTCಯನ್ನ ನೋಡಿರ್ಬಹುದು, ಖರಾಬು ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಉದಾಹರಣೆಗೆ 1 ಎಕರೆ 2 ಗುಂಟೆ ಇದೆ ಅನ್ಕೊಳ್ಳಿ, ಆ 2 ಗುಂಟೆಯನ್ನ ಖರಾಬು ಅಂತ ಮೆನ್ಷನ್ ಮಾಡಿರ್ತಾರೆ. ಖರೀದಿ ಮಾಡುವವರು ಆ 1 ಎಕರೆ 2 ಗುಂಟೆಯನ್ನು ಸೇರಿಸಿ ತಗೊಳ್ಬೇಕಾಗತ್ತೆ. ಅಂದ್ರೆ 1 ಎಕರೆ ಮಾತ್ರ ತಗೊಂಡು 2 ಗುಂಟೆಯನ್ನ ಬಿಡಬಾರ್ದು, ಅದನ್ನ ಸೇರಿಸಿ ತಗೊಳ್ಬೇಕಾಗತ್ತೆ. ಬೆಳೆ ಬೆಳೆಯಲಿಕ್ಕೆ ಬರೋದಿಲ್ಲ ಆದ್ರೂ ಕೂಡ ತಗೊಳ್ಳೇಬೇಕಾಗತ್ತೆ. ಅಖರಾಬು ಭೂಮಿಯಲ್ಲಿ ಬೆಳೆ ಬೆಳೆದಿದ್ರೆ ಅದಕ್ಕೆ ಯಾವುದೇ ಬೆಳೆ ಸಾಲ ಆಗಿರ್ಬಹುದು ಅಥವಾ ಪರಿಹಾರ ಆಗಿರ್ಬಹುದು, ಯಾವುದೇ ಬೆಳೆ ಸಮೀಕ್ಷೆ ಆಗಿರ್ಬಹುದು ಏನು ಸಿಗೋದಿಲ್ಲ. ಯಾಕಂದ್ರೆ ಈ ಭೂಮಿ ಸರ್ಕಾರದ ಸುಪರ್ತಿಯಲ್ಲಿ ಇರುತ್ತೆ. ಆದ್ರೆ ಭೂಮಿಯ ಮಾಲೀಕ ಅದನ್ನ ಉಪಯೋಗಿಸಲು ಅರ್ಹನಾಗಿರ್ತಾನೆ. ಸೊ ಯಾರ ಹೆಸರಲ್ಲಿ ಇರುತ್ತಲ್ವಾ ಅವರು ಅಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು, ಅಂದ್ರೆ ಉಪಯೋಗಿಸ್ಲಿಕ್ಕೆ ಅರ್ಹರಾಗಿರ್ತಾರೆ. ಅಖರಾಬು ಬ ಖರಾಬು ಆಗೋದಿಲ್ಲ ಯಾವತ್ತೂ. ಅಖರಾಬೆ ಬೇರೆ ಬ ಖರಾಬೆ ಬೇರೆ ಇರುತ್ತೆ. ಈ ಅಖರಾಬುವನ್ನ ಪಹಣಿಯಲ್ಲಿ ಅಖರಾಬು ಇರುವಂತಹ ಜಮೀನನ್ನ ಯಾರಾದ್ರೂ ತಗೊಂಡಾಗ ಆ ಖರಾಬನ್ನ ಸೇರಿಸಿ ಖರೀದಿಸಬೇಕಾಗತ್ತೆ. ಇಲ್ಲ ಅಂದ್ರೆ ಅದು ಯಾರ ಸ್ವತ್ತು ಅಲ್ಲ ಎಂದು ಕರ್ನಾಟಕ ಭೂಕಂದಾಯ ಕಾಯ್ದೆ ಅಡಿ ಸೆಕ್ಷನ್ 67 ಪ್ರಕಾರ ಸರ್ಕಾರಕ್ಕೆ ಸೇರಿದಂತೆ ಆಗತ್ತೆ. ಅದಕ್ಕೆ ಖರೀದಿಸುವಂತಹ ಸಂದರ್ಭದಲ್ಲಿ ಅಖರಾಬನ್ನ ಸೇರಿಸಿ ತಗೋಬೇಕಾಗತ್ತೆ. ನೆಕ್ಸ್ಟ್ ಒಂದಿನ ನೀವು ಕನ್ವರ್ಟ್ ಅನ್ನ ಮಾಡಿಸ್ಕೊಳ್ಳಿಕ್ಕೆ ಬರುವಂತದ್ದಾಗಿರತ್ತೆ, ಕನ್ವರ್ಟ್ ಅನ್ನ ಮಾಡಿಸ್ಕೊಳ್ಬಹುದು. ಅಖರಾಬು ಸರ್ಕಾರಿ ಸ್ವತ್ತಲ್ಲ, ಅದು ಖಾಸಗಿ ಸ್ವತ್ತೆ ಆಗಿರುತ್ತೆ. ಆದ್ರೆ ಅಲ್ಲಿ ಖಾಸಗಿಯವರು ವ್ಯವಸಾಯಕ್ಕೆ ಬಳಸ್ತಾ ಇಲ್ಲ ಅಂತ ಹೇಳಿ ಕಂದಾಯ ವಿನಾಯಿತಿಯನ್ನ ಕೊಟ್ಟು ಖರಾಬು ಭಾಗಕ್ಕೆ ಸೇರಿಸಿರ್ತಾರೆ. ಯಾಕಂದ್ರೆ ಉಳುಮೆ ಮಾಡ್ಲಿಕ್ಕೆ ಬರುವಂತಹ ಜಾಗ ಆಗಿರೋದಿಲ್ಲ, ಅದಕ್ಕೆ ಖರಾಬು ಭಾಗಕ್ಕೆ ಸೇರಿಸಿರ್ತಾರೆ. ಇದರ ಬಗ್ಗೆ ಕರ್ನಾಟಕ ಭೂಕಂದಾಯ ನಿಯಮ 1966 ರೂಲ್ 21 ವಿವರಿಸಲಾಗಿದೆ. ನೆಕ್ಸ್ಟ್ ಬ ಖರಾಬು ಎಂದ್ರೆ ಭೂಮಿಯನ್ನ ಸಾರ್ವಜನಿಕ ಉಪಯೋಗಕ್ಕೆ ಬಿಟ್ಟಿರುವಂತಹ ಜಮೀನು, ಅಂದ್ರೆ ರಸ್ತೆ ಆಗಿರ್ಬಹುದು, ಕಾಲುದಾರಿ, ಪ್ರಕೃತಿ ದತ್ತವಾಗಿ ಹರಿಯುವಂತಹ ಹಳ್ಳ, ಹೊಳೆ, ಕೆರೆ, ಸ್ಮಶಾನ ಭೂಮಿ, ಹೀಗೆ ಅನೇಕ ಭೂಮಿ ಬರುತ್ತೆ. ಇವನ್ನ ಬ ಖರಾಬು ಜಮೀನು ಅಂತ ಕರೆಯಲಾಗುತ್ತೆ. ಇದು ಸರ್ಕಾರದ ಅಡಿಯಲ್ಲಿ ಬರುವಂತದ್ದು. ಇದರ ಸ್ವರೂಪವನ್ನ ಬದಲಿಸಲು ಬರುವುದಿಲ್ಲ, ಅದನ್ನ ಬದಲಿಸಿದ್ರು ಕೂಡ ತೊಂದರೆ ಆಗತ್ತೆ, ಜೊತೆಗೆ ಕಾನೂನಿನಲ್ಲಿ ಅವಕಾಶ ಕೂಡ ಇಲ್ಲ. ನಿಮ್ಮ ಜಮೀನಿನ ಪಕ್ಕ ಬ ಖರಾಬು ಜಮೀನು ಇದ್ರೆ ಸಾರ್ವಜನಿಕ ಕೆಲಸಕ್ಕೆ ಅಡ್ಡಿ ಕೂಡ ಮಾಡಬಾರ್ದು, ಯಾಕಂದ್ರೆ ಅದು ಸಾರ್ವಜನಿಕ ಕೆಲಸಕ್ಕೆ ಇರುವಂತದ್ದು, ಖಾಸಗಿಯಾಗಿ ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ, ಸರ್ಕಾರದ ಭೂಮಿ ಆಗಿರುತ್ತೆ. ಈಗ ಅಖರಾಬು ಜಮೀನು ಏನಿರುತ್ತಲ್ಲ ಅದನ್ನ ಕನ್ವರ್ಟ್ ಮಾಡಿಸ್ಕೊಳ್ಬಹುದು, ಆದ್ರೆ ಬ ಖರಾಬು ಏನಿರುತ್ತಲ್ಲ ಅದನ್ನೆಲ್ಲ ಕನ್ವರ್ಟ್ ಮಾಡಿಸ್ಲಿಕ್ಕೆ ಬರೋದಿಲ್ಲ. ನಿಮ್ಮ RTCನಲ್ಲಿ ಅಖರಾಬು ಮತ್ತು ಬ ಖರಾಬು ಅಂತ ಹಾಕಿರ್ತಾರೆ. ಆ ಅಖರಾಬು ಪ್ರೈವೇಟ್ ಆಸ್ತಿನೇ ಆಗಿರುತ್ತೆ, ಮಾಲೀಕರಿಗೆ ಸೇರಿದ ಆಸ್ತಿಯೇ ಆಗಿರುತ್ತೆ, ಆದ್ರೆ ವ್ಯವಸಾಯಕ್ಕೆ ಯೋಗ್ಯ ಇರಲ್ಲ ಅಂತ ಅಖರಾಬು ಅಂತ ಕಾಣಿಸಿರ್ತಾರೆ. ಬ ಖರಾಬು ಸಾರ್ವಜನಿಕ ಉಪಯೋಗಕ್ಕೆ ಮಾತ್ರ ಇರುವಂತದ್ದು, ಸೊ ಅದು ಪ್ರೈವೇಟ್ ಆಸ್ತಿ ಅಲ್ಲ.
ನೀರು ಹರಿಯುವ ಮತ್ತು ರಸ್ತೆ ಭಾಗದ ಖರಾಬು ಭೂಮಿಯನ್ನ ಖಾಸಗಿ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಇದು ಬ ಖರಾಬು ಆಗಿರುತ್ತೆ, ಅಂದ್ರೆ ಸರ್ಕಾರಕ್ಕೆ ಸೇರಿರುವಂತದ್ದಾಗಿರುತ್ತೆ. ಅಖರಾಬನ್ನ ಭೂ ಸ್ವಾಧೀನ ಮಾಡಿಕೊಂಡಾಗ ಅದರ ಮೌಲ್ಯವನ್ನ ಭೂ ಮಾಲೀಕರಿಗೆ ಕೊಡ್ಬೇಕಾಗತ್ತೆ ಎನ್ನುವಂತಹ ಒಂದು ಹೈಕೋರ್ಟ್ ತೀರ್ಪು ಕೂಡ ಇದೆ. ಸದಾಶಿವಯ್ಯ ವರ್ಸಸ್ ಕರ್ನಾಟಕ ಸ್ಟೇಟ್ ಅಂತೇಳಿ. ಎಲ್ರಿಗೂ ಕೂಡ ಖರಾಬು ಅಂದ್ರೆ ಸರ್ಕಾರದ್ದು ಅಥವಾ ಖಾಸಗಿಯದ್ದು ಎಂಬ ಗೊಂದಲ ಇರುತ್ತೆ. ಸೊ ಈ ಖರಾಬು ಜಮೀನುಗಳ ಗೊಂದಲದಲ್ಲಿ ರಾಜಕಾಲುವೆ ಮತ್ತೆ ನೀರ್ ಹರಿಯುವಂತಹ ಹೊಳೆ ಇವುಗಳನ್ನ ಮುಚ್ಚಿ ಲೇಔಟ್ ಗಳನ್ನು ಅಪಾರ್ಟ್ಮೆಂಟ್ ಗಳನ್ನು ಮಾಡಿ ತೊಂದರೆಗೆ ಸಿಕ್ಕಾಕೊಳ್ತಾರೆ. ಖರಾಬು ಅಂತ ಇರುವ ಜಾಗವನ್ನ ಸರಿಯಾಗಿ ಪರಿಶೀಲಿಸಿ ಮುಂದುವರಿಯಬೇಕಾಗತ್ತೆ. ಜಾಗದ ಆಸೆಗಾಗಿ ಹಳ್ಳಗಳನ್ನ ಕೆರೆಗಳನ್ನ ಮುಚ್ಚಿದ್ರೆ ಜೋರಾದ ಮಳೆ ಬರುವಂತಹ ಕಾಲದಲ್ಲಿ ನೀರು ನಿಂತು ಬೆಳೆ ನಾಶ ಆಗುವಂತದ್ದು ಕೂಡ ಇರುತ್ತೆ, ಅಥವಾ ಮನೆ ಮುಳುಗುವಂತದ್ದು ಇರುತ್ತೆ. ಅದಕ್ಕೆ ಖರಾಬು ಜಾಗವನ್ನ ಸರಿಯಾಗಿ ತಿಳಿದು ಮುಂದುವರಿಯೋದು ಉತ್ತಮ. ಈ ಬ ಖರಾಬು ಜಮೀನನ್ನ ಸಕ್ರಮ ಮಾಡಿಕೊಳ್ಳಲು ಬರೋದಿಲ್ಲ, ಯಾಕಂದ್ರೆ ಅದು ಸಾರ್ವಜನಿಕ ಆಸ್ತಿ ಆಗಿರುತ್ತೆ. ಅಖರಾಬು ಜಮೀನು ಅಥವಾ ಅಖರಾಬು ಭೂಮಿಯನ್ನ ಸಕ್ರಮ ಮಾಡಬೇಕು ಅಂದ್ರೆ 5 ವರ್ಷದಿಂದ ನಿರಂತರವಾಗಿ ಸಾಗುವಳಿ ಮಾಡ್ತಾ ಇರಬೇಕು. ನೆಕ್ಸ್ಟ್ ಆ ಭೂಮಿಯನ್ನ ಸಮತಟ್ಟಾಗಿ ಮಾಡಿರ್ಬೇಕಾಗತ್ತೆ. ಅಲ್ಲಿ ಕೆರೆ ಅಥವಾ ಕಟ್ಟೆ, ಮಣ್ಣಿನ ದಿಬ್ಬ, ಬೆಟ್ಟ ಗುಡ್ಡ ಈ ರೀತಿಯಾಗಿ ಇರಬಾರದು. ಮತ್ತು ಭೂಮಿಯನ್ನ ಸಾಗುವಳಿ ಮಾಡುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು. ನೆಕ್ಸ್ಟ್ ಕಂದಾಯ ಒಪ್ಪಿಗೆ ಪತ್ರವನ್ನ ಪಡೆದಿರ್ಬೇಕಾಗತ್ತೆ. ನೆಕ್ಸ್ಟ್ ತಾಲೂಕಿನ ಸರ್ವೆ ಆಫೀಸ್ಗೆ ಹೋಗಿ ಅಖರಾಬು ಜಮೀನನ್ನ ಸಕ್ರಮಗೊಳಿಸಿ ಪಹಣಿಯಲ್ಲಿ ಸೇರಿಸೋದಕ್ಕೆ ಮೊದಲು ಜಮೀನನ್ನ ಅಳತೆ ಮಾಡೋಕೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಅಖರಾಬ್ ಲ್ಯಾಂಡ್ ಅನ್ನ ಸರ್ವೆ ಮಾಡಿಸಿ ಅಕ್ಕಪಕ್ಕದ ಜಮೀನಿನ ರೈತರು ಅಥವಾ ಅಕ್ಕಪಕ್ಕದ ಜಮೀನಿನ ಮಾಲೀಕರು ಮತ್ತು ಗ್ರಾಮಸ್ಥರ ಎದುರುಗಡೆ ಪಂಚನಾಮೆಯನ್ನ ಮಾಡಿಸಬೇಕು. ಇದೆಲ್ಲ ಮಾಡಿಸಿದ ನಂತರ ಭೂಮಾಪಕರು ಮಾಡಿದ ಸರ್ವೆ ವರದಿ ಮತ್ತು ವಿಲೇಜ್ ಅಕೌಂಟೆಂಟ್ ಸ್ಥಳ ಪರಿಶೀಲನೆ ಮಾಡಿರುವಂತಹ ವರದಿಯನ್ನ ಇಟ್ಕೊಂಡು ನಿಮ್ಮ ಆಸ್ತಿಯ RTC ಮತ್ತು ಆಧಾರ್ ಕಾರ್ಡ್ ಮತ್ತು ಅವ್ರು ಕೇಳುವಂತಹ ಎಲ್ಲಾ ದಾಖಲೆಗಳನ್ನ ಜಿಲ್ಲಾ ಕಂದಾಯ ಉಪವಿಭಾಗ ಅಧಿಕಾರಿಗಳಿಗೆ ಸಲ್ಲಿಸಬೇಕಾಗತ್ತೆ. ನೆಕ್ಸ್ಟ್ ನೀವು ಸಲ್ಲಿಸಿದ ದಾಖಲೆ ಮತ್ತು ವರದಿಗಳನ್ನ ಪರಿಶೀಲಿಸಿ ಅದರ ಆಧಾರದ ಮೇಲೆ ಉಪವಿಭಾಗ ಅಧಿಕಾರಿಗಳು ಅಖರಾಬ್ ಜಮೀನನ್ನ ಸಾಗುವಳಿ ಭೂಮಿಯಾಗಿ ಪರಿವರ್ತಿಸ್ತಾರೆ. ಈ ರೀತಿಯಾಗಿ ಅಖರಾಬು ಭೂಮಿಯನ್ನ ಸಾಗುವಳಿ ಜಮೀನಾಗಿ ಪರಿವರ್ತಿಸಿಕೊಳ್ಬಹುದು. ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.